ಆಲೂ ಪೋಟ್ಲಿ ಮಾಡಲು ಬೇಕಾಗುವ ಪದಾರ್ಥಗಳು: ಮೈದಾ ಹಿಟ್ಟು 1 ಕಪ್, ಅರಿಶಿನ 1/2 ಟೀಸ್ಪೂನ್, ಅಚ್ಚಖಾರದ ಪುಡಿ 1/2 ಟೀಸ್ಪೂನ್, ಧನಿಯಾ ಪುಡಿ 1/2 ಟೀಸ್ಪೂನ್, ಆಮ್ಚೂರ್ ಪೌಡರ್ 1/2 ಟೀಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೀಸ್ಪೂನ್, ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ 1 ಕಪ್, ಇಂಗು 1/2 ಟೀಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ 1 ಕಪ್ ಮೈದಾ ಹಿಟ್ಟು, 3 ಟೀಸ್ಪೂನ್ ಎಣ್ಣೆ, ಸ್ವಲ್ಪ ಉಪ್ಪು, 1/2 ಟೀಸ್ಪೂನ್ ಅರಿಶಿನ, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಪಕ್ಕಕ್ಕಿಡಿ. ಬಳಿಕ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ, 1/2 ಟೀಸ್ಪೂನ್ ಧನಿಯಾ ಪುಡಿ, 1/2 ಟೀಸ್ಪೂನ್ ಇಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ಆಲೂಗಡ್ಡೆಯನ್ನು ವೃತ್ತಾಕಾರದಲ್ಲಿ ಕತ್ತರಿಸಿ ಹಣೆಯ ಮೇಲಿಟ್ಟು 20 ನಿಮಿಷ ಶವಾಸನದಲ್ಲಿ ಮಲಗಿ ಯೋಗ ನಿದ್ರೆ ಮಾಡೋದ್ರಿಂದ ಅರ್ಧ ತಲೆನೋವು ಶಮನವಾಗುತ್ತೆ. ಬಳಿಕ ಆಲೂಗಡ್ಡೆ ಮಿಶ್ರಣಕ್ಕೆ 1/2 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಟೀಸ್ಪೂನ್ ಅಚ್ಚಖಾರದ ಪುಡಿ, 1/2 ಟೀಸ್ಪೂನ್ ಆಮ್ಚೂರ್ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಸ್ಪೂನ್ನಿಂದ ತಿರುವಿ. ಹಸಿ ಆಲೂಗಡ್ಡೆಯನ್ನು ಪೇಸ್ಟ್ ಮಾಡಿ 30 ನಿಮಿಷ ರೆಫ್ರಿಜರೇಟರ್ನಲ್ಲಿಟ್ಟು ನಂತರ ಇದನ್ನು ಫೇಸ್ ಪ್ಯಾಕ್ ರೀತಿಯಲ್ಲಿ ಬಳಸೋದ್ರಿಂದ ಮೊಡವೆ ಕಡಿಮೆಯಾಗುತ್ತೆ. ನಂತರ ಬೌಲ್ಗೆ 1 ಕಪ್ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಆಮೇಲೆ ಬೌಲ್ನಲ್ಲಿರೋ ಮಿಶ್ರಣನ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಪ್ಲೇಟ್ನಲ್ಲಿಡಿ. ನಂತರ ಮೊದಲೇ ಕಲಸಿಟ್ಟಿರೋ ಮೈದಾ ಹಿಟ್ಟನ್ನು ಉಂಡೆ ಮಾಡಿ ಚಪಾತಿ ಮಣೆ ಮೇಲಿಟ್ಟು ಪೂರಿ ಆಕಾರಕ್ಕೆ ಲಟ್ಟಿಸಿ ಅದರೊಳಗಡೆ ಆಲೂಗಡ್ಡೆ ಉಂಡೆಯನ್ನಿಟ್ಟು ಮೋದಕದ ಆಕಾರಕ್ಕೆ ಮಡಚಿ ಪ್ಲೇಟ್ನಲ್ಲಿಡಿ. ಹೀಗೆ ಇನ್ನೊಂದಿಷ್ಟು ಮೈದಾ ಹಿಟ್ಟನ್ನು ಉಂಡೆ ಮಾಡಿ ಲಟ್ಟಿಸಿ ಅದರೊಳಗಡೆ ಆಲೂಗಡ್ಡೆ ಉಂಡೆಯನ್ನಿಟ್ಟು ಮೋದಕದ ಆಕಾರಕ್ಕೆ ಮಡಚಿ ಪ್ಲೇಟ್ನಲ್ಲಿಡಿ. ಈಗ ಆಲೂ ಪೋಟ್ಲಿ ಮಾಡಲು ಬೇಕಾದ ಪೋಟ್ಲಿಗಳು ತಯಾರಾಗಿವೆ. ನಂತರ ಸ್ಟವ್ ಮೇಲೆ ಎಣ್ಣೆ ಬಾಣಲಿಯನ್ನಿಡಿ. ಬಳಿಕ ಪ್ಲೇಟ್ನಲ್ಲಿರೋ ಆಲೂ ಪೋಟ್ಲಿಗಳನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಕರಿದ ಆಲೂ ಪೋಟ್ಲಿನ ಟಿಶ್ಯೂ ಹಾಕಿದ ಪ್ಲೇಟ್ಗೆ ಸರ್ವ್ ಮಾಡಿ. ತಯಾರಾಗಿರೋ ಆಲೂ ಪೋಟ್ಲಿನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಬನ್ನಿ ಮತ್ತೊಮ್ಮೆ ಆಲೂ ಪೋಟ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಆಲೂ ಪೋಟ್ಲಿ ಮಾಡಲು ಬೇಕಾಗುವ ಪದಾರ್ಥಗಳು: ಮೈದಾ ಹಿಟ್ಟು 1 ಕಪ್, ಅರಿಶಿನ 1/2 ಟೀಸ್ಪೂನ್, ಅಚ್ಚಖಾರದ ಪುಡಿ 1/2 ಟೀಸ್ಪೂನ್, ಧನಿಯಾ ಪುಡಿ 1/2 ಟೀಸ್ಪೂನ್, ಆಮ್ಚೂರ್ ಪೌಡರ್ 1/2 ಟೀಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೀಸ್ಪೂನ್, ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ 1 ಕಪ್, ಇಂಗು 1/2 ಟೀಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ 1 ಕಪ್ ಮೈದಾ ಹಿಟ್ಟು, 3 ಟೀಸ್ಪೂನ್ ಎಣ್ಣೆ, ಸ್ವಲ್ಪ ಉಪ್ಪು, 1/2 ಟೀಸ್ಪೂನ್ ಅರಿಶಿನ, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಪಕ್ಕಕ್ಕಿಡಿ. ಬಳಿಕ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ, 1/2 ಟೀಸ್ಪೂನ್ ಧನಿಯಾ ಪುಡಿ, 1/2 ಟೀಸ್ಪೂನ್ ಇಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬಳಿಕ ಆಲೂಗಡ್ಡೆ ಮಿಶ್ರಣಕ್ಕೆ 1/2 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಟೀಸ್ಪೂನ್ ಅಚ್ಚಖಾರದ ಪುಡಿ, 1/2 ಟೀಸ್ಪೂನ್ ಆಮ್ಚೂರ್ ಪೌಡರ್, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಸ್ಪೂನ್ನಿಂದ ತಿರುವಿ. ನಂತರ ಬೌಲ್ಗೆ 1 ಕಪ್ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಆಮೇಲೆ ಬೌಲ್ನಲ್ಲಿರೋ ಮಿಶ್ರಣನ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಪ್ಲೇಟ್ನಲ್ಲಿಡಿ. ನಂತರ ಮೊದಲೇ ಕಲಸಿಟ್ಟಿರೋ ಮೈದಾ ಹಿಟ್ಟನ್ನು ಉಂಡೆ ಮಾಡಿ ಚಪಾತಿ ಮಣೆ ಮೇಲಿಟ್ಟು ಪೂರಿ ಆಕಾರಕ್ಕೆ ಲಟ್ಟಿಸಿ ಅದರೊಳಗಡೆ ಆಲೂಗಡ್ಡೆ
ಆಲೂಗಡ್ಡೆ ಉಂಡೆಯನ್ನಿಟ್ಟು ಮೋದಕದ ಆಕಾರಕ್ಕೆ ಮಡಚಿ ಪ್ಲೇಟ್ನಲ್ಲಿಡಿ. ಹೀಗೆ ಇನ್ನೊಂದಿಷ್ಟು ಮೈದಾ ಹಿಟ್ಟನ್ನ ಉಂಡೆ ಮಾಡಿ ಲಟ್ಟಿಸಿ ಅದರೊಳಗಡೆ ಆಲೂಗಡ್ಡೆ ಉಂಡೆಯನ್ನಿಟ್ಟು ಮೋದಕದ ಆಕಾರಕ್ಕೆ ಮಡಚಿ ಪ್ಲೇಟ್ನಲ್ಲಿಡಿ. ಈಗ ಆಲೂ ಪೋಟ್ಲಿ ಮಾಡಲು ಬೇಕಾದ ಪೋಟ್ಲಿಗಳು ತಯಾರಾಗಿವೆ. ನಂತರ ಸ್ಟವ್ ಮೇಲೆ ಎಣ್ಣೆ ಬಾಣಲಿಯನ್ನಿಡಿ. ಬಳಿಕ ಪ್ಲೇಟ್ನಲ್ಲಿರೋ ಆಲೂ ಪೋಟ್ಲಿಗಳನ್ನ ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಕರಿದ ಆಲೂ ಪೋಟ್ಲಿನ ಟಿಶ್ಯೂ ಹಾಕಿದ ಪ್ಲೇಟ್ಗೆ ಸರ್ವ್ ಮಾಡಿ. ತಯಾರಾಗಿರೋ ಆಲೂ ಪೋಟ್ಲಿನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.